ओला आगे ऊबर न आटाटोप के इवते तार्किक अंत्य प्रश्ने का हाईकोर्ट ब्रेक हाकता इन्नू कूड़ा सूक्तवादंत दरव निगदि माडिल्ला हाईकोर्ट नल्लिवत्तु ओला ऊबर कंपनी भविष्य निर्धार आगते तार्किक अंत्यवन्न राज्य सरकार कूड़ा काणिसिल्ल इल्लिवरेगू कूड़ा दर निगदियन्न माडिल्ल सारिगे इलाके अग्रिगेटर कंपनी हण वसूलिगे बीळुत्ता ब्रेक ओला ऊबर के बीळुत्ता ब्रेक अन्नुवंत प्रश्ने कूड़ा काड्ता इदे याकंत हेळिद्रे यावदे रीतिया सूक्तवादंत दरवन्न इल्ली कूड़ा निगदि माडिल्ल ओला ऊबर कंपनीगळोंदिगे सभेयन्न नडेसि दरवन्न निगदि बग्गे चर्चेयन्न कूड़ा माडिद्दारे सारिगे इलाखे अधिकारिगळु आप आधारित ओला ऊबर हागू सरकारद नडुवे ईग दर निगदिय हाग जग्गाट मुंदुवरेदिदे 15 ದಿನದ ಒಳಗೆ ನ್ಯಾಯಯುತ ಹೊಸ ದರ ನಿಗದಿ ಮಾಡುವಂತೆ ಹೈಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು ಆದರೂ ಡೆಡ್ ಲೈನ್ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮುಗ್ದಿದೆ ದರ ಫಿಕ್ಸ್ ಅನ್ನು ಮಾಡಿಲ್ಲ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಿನಿಮಮ್ 2 ಕಿಲೋಮೀಟರ್ ಗೆ 100 ರೂಪಾಯಿ ದರವನ್ನ ನಿಗದಿ ಮಾಡುವಂತೆ ಕಂಪನಿಗಳು ಡಿಮ್ಯಾಂಡ್ ಅನ್ನು ಮಾಡಿವೆ ಹೀಗಾಗಿ ದರ ನಿಗದಿಗೆ ಮುಂದಾಗಿಲ್ಲ ಸಾರಿಗೆ ಇಲಾಖೆ ಈ ಸಂಬಂಧ ಹೈಕೋರ್ಟ್ ಗೆ ವರದಿಯನ್ನ ಸಲ್ಲಿಕೆ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡಿದ್ರು ಕೋರ್ಟ್ ನಿರ್ಧಾರದಂತೆ ದರ ನಿಗದಿ ಆಗುವಂತ ಸಾಧ್ಯತೆ ಇದೆ ಇವತ್ತು ನೋಡಬೇಕು ಇವತ್ತು ಹೈಕೋರ್ಟ್ ದರವನ್ನ ನಿಗದಿ ಮಾಡುತ್ತಾ ಅಂತ ಆದರೆ ಇಲ್ಲಿ ತನಕ ಕೂಡ ಯಾವುದೇ ರೀತಿಯ ದರವನ್ನ ನಿಗದಿ ಮಾಡಿಲ್ಲ ओला ऊबर अक्रम विरुद्ध यावदे रीतिया क्रमकू कूड़ा मुंदागदे इरोदु साकष्टु आक्रोशक्कू कूड़ा कारण आगता इदे हाईकोर्ट नल्ली इवत्ते दर फिक्स आगुव साध्यते इदे सभेयन्न नडेसि परिहारक्के सूचनेयन्न राज्य हाईकोर्ट नीडित्तु आदरू इल्लियवरेगू दरवन्न निगदि माडिल्ल सारिगे इलाके अक्टोबर 29 रंदु अग्रिगेट कंपनीगळ जोते सभे कूड़ा नडेदित्तु मीटिंग नल्ली जीएसटी जोते होसा दरा फिक्स माडोदक्के पट्टन्ना हिडिदिद्रु सद्य 2 किलोमीटर गे 30 रूपाय दर निगदियन्ना सारिगे इलाके माडिदे ओला ऊबर रैपिड आदरे ई 30 रूपायकिंत हेच्चिन दरवन्ने तेगेदुकोळ्ता इदे हागागि इवत्तु हाईकोर्ट नल्ले ई दर निगदि आगुवंत साध्यते इदे अन्नुवंत माहिति नोडबेकु एनागुत्ते अंत इन्हें बगे मत्तष्टु डीटेल्स कोड्तारे नम्म प्रतिनिधि कृष्णमूर्ति नेरवागि जॉयन आगता इद्दारे न्यूज़ डेस्क निंद कृष्णमूर्ति ईगागले ओला ऊबर रैपिड आटाटोपक्के यावदे रीतिया ब्रेक बिदिल्ल इवत्तादरू ब्रेक बीळुत्ता हाईकोर्टे दरवन्न निगदि माडुत्ता अन्नुवंत कुतूहल इदे एनागबहुदु इवत्तिन बेळवणिगे ओला ऊबर ಕಂಪನಿಗಳ ಆಟಕ್ಕೆ ಸರ್ಕಾರ ಕುಣಿತಾ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಸಲಿಗೆ ಓಲೋ ಒಬ್ಬರ ಆಟೋ ರಿಕ್ಷಾಗಳನ್ನು ಬೆಂಗಳೂರಲ್ಲಿ ಓಡಿಸಕ್ಕೆ ಮೊದಲ ಬಾರಿಗೆ ಅವಕಾಶ ಕೂಡ ಇಲ್ಲ ಆದರೂ ಕೂಡ ಬೆಂಗಳೂರಲ್ಲಿ ರಾಜರೋಷವಾಗಿ ಓಲೋ ಒಬ್ಬರ ಆಟೋ ಸೇವೆಗಳನ್ನು ಕೊಡುವಂತ ಪ್ರಯತ್ನವನ್ನ ಓಲೋ ಒಬ್ಬರ ಕಂಪನಿಗಳು ಕೂಡ ಮಾಡ್ತಾ ಇದೆ ಇಲ್ಲಿವರೆಗೂ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇಲ್ಲ ಸಾರಿಗೆ ಇಲಾಖೆ ಕೂಡ ಮಾಡ್ತಾ ಇಲ್ಲ ಆದರೆ ಈಗ दर विचार संबंध पटे हाईकोर्ट अंगणदल्ली कूड़ा इदे हाईकोर्ट इवत्ते बहुशः दरवन्न फिक्स माडुवंत साध्यतेगळु कूड़ा इदे कळेद 15 दिनगळ हिंदे सारिगे इलाखेगे सरकारक्के हाईकोर्ट कूड़ा सूचनेयन्नु कूड़ा कोट्टित्तु याकंद्रे न्याययुतवाद दरवन्न नीवे फिक्स माडि अंत सरकारक्के मत्तु सारिगे इलाखेगे सूचनेयन्नु कोट्टरू कूड़ा ಇಲ್ಲಿವರೆಗೂ ನ್ಯಾಯಯುತವಾದಂತ ದರವನ್ನ ಫಿಕ್ಸ್ ಮಾಡುವಂತ ಪ್ರಯತ್ನವನ್ನ ಸಾರಿಗೆ ಇಲಾಖೆ ಕೂಡ ಮಾಡಿಲ್ಲ ಸರ್ಕಾರ ಕೂಡ ಮಾಡಿಲ್ಲ ಆದರೆ ಅವರು ತುಂಬಾ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇದ್ದಾರೆ 2 ಕಿಲೋಮೀಟರ್ ಗೆ 100 ರೂಪಾಯಿ ದರವನ್ನ ಫಿಕ್ಸ್ ಮಾಡಿ ಅನ್ನೋ ಲೆಕ್ಕಾಚಾರವನ್ನ ಸಾರಿಗೆ ಇಲಾಖೆಗೆ ಕೊಟ್ಟಿರೋ ಕಾರಣದಿಂದಾಗಿ ಈ ದರವನ್ನ ಫಿಕ್ಸ್ ಮಾಡಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ದರವನ್ನ ಫಿಕ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಆಟೋ ರಿಕ್ಷಾಗಳ ಸೇವೆಗೆ ಅವಕಾಶವನ್ನ ಇಲ್ಲದಿದ್ರು ಕೂಡ ಇವರು ಯಾವ ಮಾನದಂಡದ ಆಧಾರದ ಮೇಲೆ ದರವನ್ನ ಫಿಕ್ಸ್ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಗೊಂದಲ ಕೂಡ ಉಂಟಾಗುತ್ತದೆ ಒಂದು ವೇಳೆ ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ದಮ್ಮು ತಾಕತ್ತೆ ಅನ್ನದಿದ್ರೆ ಏನು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಸಂಚಾರ ಮಾಡ್ತಾ ಇದೆಯೋ ಆಟೋ ರಿಕ್ಷಾಗಳ ವಿರುದ್ಧ ಅವರ ವಿರುದ್ಧ ಮೊದಲ ಬಾರಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಆರಂಭದ ದಿನಗಳಿಂದ ಕೂಡ ಮಾಡಬೇಕಾಗಿತ್ತು ಆದರೆ ಅವರು ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇದ್ದಾರೆ ಬೇಕಾಬಿಟ್ಟಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಹೊಸದಾಗಿ ನಾವು ದರ ಫಿಕ್ಸ್ ಮಾಡ್ತೀವಿ ಅಂತ ಸರ್ಕಾರ ಹೊರಟಿರ್ತು ಎಲ್ಲ ಊರ ಕಡೆ ಓಲೋ ಉಬ್ಬರ್ ಒತ್ತಡಕ್ಕೆ ಓಲೋ ಉಬ್ಬರ್ ಕಂಪನಿಗಳ ಆಟಕ್ಕೆ
ತಕ್ಕಂತೆ ಸರ್ಕಾರ ಕೂಡ ಕುಡಿತಾ ಇದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಕುಡಿತಾ ಇದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಅಲ್ಲಿ ಕೂಡ ವಿಚಾರಣೆ ನಡೆಯತಾ ಇದೆ ಈ ಒಂದು ಆಟೋ ದರ ಏನಿದೆ ಆ ಇಷ್ಟಿಷ್ಟು ದರ ಅವರು ಕೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕೋರ್ಟ್ ಗೆ ಒಂದು ವರದಿ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಆದರೆ ಕೋರ್ಟ್ ಯಾವ ರೀತಿಯ ಡಿಸಿಷನ್ ತೆಗೆದುಕೊಳ್ಳುತ್ತೋ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದರ ಆಧಾರದ ಮೇಲೆ ಮುಂದಿನ ನಡೆಯನ್ನ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಸರ್ಕಾರ ಕೂಡ ಮುಂದಾಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಕಡೆ ಹಲವಾರು ವರ್ಷಗಳಿಂದ ಓಲೋ ಉಬರ್ ಆಟೋ ರಿಕ್ಷಾ ಸೇವೆಗಳು ಬೆಂಗಳೂರಲ್ಲಿ ಇಲ್ಲಿಗಲ್ ಆಗಿ ಸಂಚಾರ ಮಾಡ್ತಾ ಇದ್ರು ಕೂಡ ಸಾರಿಗೆ ಇಲಾಖೆ ಆಗಲಿ ಸರ್ಕಾರ ಆಗಲಿ ಇಲ್ಲಿವರೆಗೂ ಅವರ ವಿರುದ್ಧ ಕಟ್ಟುನಿಟ್ಟ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ ಕಳೆದ ಕೆಲ ತಿಂಗಳ ಹಿಂದೆ ಅಲ್ಲಿ ಸಾರಿಗೆ ಇಲಾಖೆ ಕಮಿಷನರ್ ಆದಂತ ಕುಮಾರ್ ಅವರು ಕೂಡ ನೀವು ಬೆಂಗಳೂರಲ್ಲಿ ಸಂಚಾರ ಮಾಡ್ತಿರುವಂತ ಇಲ್ಲಿಗಲ್ ಸಂಚಾರ ಮಾಡ್ತಿರುವಂತ ಸಂಚಾರವನ್ನ ಕೂಡಲೇ ನಿಲ್ಲಿಸಿ ಅಂತ ಹೇಳಿದೆ ತಕ್ಷಣ ಸಾರಿಗೆ ಇಲಾಖೆ ಕಮಿಷನರನ್ನೇ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತು ಆದರೆ ಇವತ್ತು ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ ಹಾಗಾಗಿ ಈ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಧಾರದ ಆಧಾರದ ಮೇಲೆ ಸರ್ಕಾರ ಕೂಡ ಒಂದು ಡಿಸಿಷನ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು ಲೀಲಶ್ರೀ ಥ್ಯಾಂಕ್ ಯು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ